ಪಿಎಸ್ಐ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಹಿನ್ನೆಲೆಯಲ್ಲಿ ಪ್ರಮುಖ ಆರೋಪಿ ಶ್ರೀಕಾಂತ್ ಅನ್ನ ಬಂಧಿಸಲಾಗಿದೆ. ಪ್ರಶ್ನೆ ಪತ್ರಿಕೆಗಳನ್ನ ಆರೋಪಿ ಬಸವರಾಜನಿಗೆ ಈ ಶ್ರೀಕಾಂತೇ ತಂದುಕೊಡ್ತಾ ಇದ್ದ ಅನ್ನುವಂತ ಮಾಹಿತಿ ಮೇರೆಗೆ ಆತನನ್ನು ಬಂಧಿಸಲಾಗಿದೆ. ಪೊಲೀಸರ ಕಣ್ಣು ತಪ್ಪಿಸಿ ಓಡಾಡಿಕೊಂಡಿದ್ದ ಈ ಆರೋಪಿ ಶ್ರೀಕಾಂತ್ ತುಮಕೂರಿನ ನೊಣವಿನ ಕೆರೆಯಲ್ಲಿನ ಮನೆಯಿಂದ ಎಸ್ಕೇಪ್ ಆಗಿದ್ದ. ತಾನೇನು ತಪ್ಪೇ ಮಾಡಿಲ್ಲ ಅಂತ ಸಂಜಾಯಿಷಿ ಕೊಟ್ಟಿದ್ದಂತೆ ಈ ಶ್ರೀಕಾಂತ್ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಎಸ್ಐ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಪ್ರಮುಖ ಆರೋಪಿಗಳಲ್ಲಿ ಒಬ್ಬನಾಗಿರುವಂತಹ ಶ್ರೀಕಾಂತ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ಪ್ರಶ್ನೆ ಪತ್ರಿಕೆಗಳನ್ನ ಆರೋಪಿ ಬಸವರಾಜನಿಗೆ ಈತನೇ ತಂದುಕೊಡ್ತಾ ಇದ್ದ ಅನ್ನುವಂತಹ ಮಾಹಿತಿ ಹೊರಬಿದ್ದಿದೆ. ಪೊಲೀಸರ ಕಣ್ತಪ್ಪಿಸಿ ಇಷ್ಟು ದಿನ ಓಡಾಡಿಕೊಂಡಿದ್ದ, ತುಮಕೂರಿನ ನೊಣವಿನ ಕೆರೆಯಲ್ಲಿನ ಮನೆಯಿಂದ ಕೂಡ ಎಸ್ಕೇಪ್ ಆಗಿದ್ದ ಈ ಶ್ರೀಕಾಂತ್. ಹಾಗೆ ನಾನೇನು ತಪ್ಪೇ ಮಾಡಿಲ್ಲ ಅನ್ನುವಂತಹ ಸಂಜಾಯಿಷಿ ಕೂಡ ಕೊಡ್ತಾ ಇದ್ದಾನಂತೆ ಶ್ರೀಕಾಂತ್. ದಿನಗಳಲ್ಲಿ ಏನು ನನ್ನ ಬಗ್ಗೆ ಪ್ರಚಾರ ಬರ್ತಾ ಇದೆ, ನನ್ನ ಫೋಟೋನ ಹಾಕಿ ಶ್ರೀಕಾಂತ್ ಅಂತ ಟ್ರೋಲ್ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ನನ್ನ ಹೆಸರು ಶ್ರೀಕಾಂತ್ ಅಲ್ಲ, ಕಾಂತರಾಜು ಅಂತೇಳಿ. ಆಮೇಲೆ ನಾನು ಯಾವುದೇ ಪಾರ್ಟಿ ಆಫೀಸಲ್ಲಿ ವರ್ಕ್ ಮಾಡಿಲ್ಲ, ಬಿ ಜೆ ಪಿಯ ಪಾರ್ಟಿ ಆಫೀಸಲ್ಲಿ ನಾನು ಇಂದೂ ಕೂಡ ಕೆಲಸ ಮಾಡಿಲ್ಲ. ಯಾರೋ ಒಬ್ಬ ಆತ ಬಂದು ನನ್ನನ್ನು ಪರಿಚಯ ಮಾಡಿಕೊಂಡು ಆ ಪರಿಚಯ ಐತೆ ಎಂದಿದ್ದು ಮಾತ್ರಕ್ಕೆ ಅವ್ರ ಹಿಸ್ಟ್ರಿ ಬಗ್ಗೆನೂ ನನಗೆ ಗೊತ್ತಿಲ್ಲ, ಅವರೇನೆಲ್ಲ ಮಾಡಿದ್ದಾರೆ ಅದ್ರ ಹಿಸ್ಟ್ರಿ ಬಗ್ಗೆನೂ ನನಗೆ ಗೊತ್ತಿಲ್ಲ. ಮೋರೆವರ್ ಅವರೂ ಕೂಡ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಕೇಳಿದ್ರು ಕೂಡ ಅವ್ರಿಗೂ ನಾನು ಕೂಡ ಅವ್ರಿಗೂ ಕೂಡ ಬೈದಿದ್ವಿ, ವಿಚ್ ಬಿಕಾಸ್ ಆಫ್ ಅವ್ರು ಏನು ಮಾಡಿದಾರೋ ನಮಗೆ ಗೊತ್ತಿಲ್ಲ. ಯಾರು ನಂದಂತೂ ಇದರಲ್ಲಿ ಯಾವುದೇ ರೀತಿ ಇನ್ವಾಲ್ವ್ಮೆಂಟು ಇಲ್ಲ, ಯಾಕೆಂದರೆ ಕಳೆದ ಇಷ್ಟು ದಿನದಲ್ಲಿ ನೋಡಿದ್ದೀರಾ ಇನ್ವಾಲ್ವ್ಮೆಂಟ್ ಇದ್ದಿದ್ರೆ ಯಾಕೆ ಸರ್ ನಮ್ಮನ್ನು ಸುಮ್ಮನೆ ಬಿಡ್ತಾರೆ? ಓಕೆ, ತಮ್ಮ ಊರೇ ಅದು ಸರ್? ನೇಟಿವ್ ಬಂದು ನಂದು ನೊಣವಿನ ಕೆರೆ. ನಾವು ಪಾರ್ಟಿ ಆಫೀಸಿಗೆ ಬಂದಾಗ ಅಷ್ಟೇ ಪರಿಚಯ. ಅವರು ಬಿ ಜೆ ಪಿ ಪಾರ್ಟಿಲಿ ಓಡಾಡ್ತಾ ಇದ್ರಲ್ಲ, ಈಶಪ್ಪ ಇರಿ ಮನೆ ಅಂತೇಳಿ, ಅವ್ರಿಗೆ ಹೀಗೇನೆ ಪರಿಚಯ ನಮಗೆ. ಎಷ್ಟು ಜನ ಬರ್ತಾರೆ ಸರ್ ಅಲ್ಲಿ? ಹಾಗೆ ನಾನೇನು ವರ್ಕ್ ಮಾಡ್ತಿಲ್ಲ ಸರ್. ಎಮ್ ಎಲ್ ಎಗೆ ಸೀಟ್ ಇಟ್ಕೊಡ್ತೀನಿ ಅಂತೇಳಿ ಹೇಳಿದ್ರೆ ಸುಳ್ಳು ಸರ್. ನಾನು ಯಾರು ಸರ್ ಕೊಡಿಸ್ಲಿಕ್ಕೆ? ಹೂ ಹಯಾಮ್, ನನ್ನ ಪಾರ್ಟಿ ಆಫೀಸಲ್ಲಿ ನನ್ನ ಡೊಮೈನ್ ಇಲ್ಲ, ನಾನು ಪಾರ್ಟಿಲಿ ಯಾರೂ ಅಲ್ಲ, ನಾನು ಹೆಂಗೆ ಸರ್ ಕೊಡಿಸ್ಲಿ? ಈ ಮಾತನ್ನು ನಾವು ಈಶಪ್ಪ ಅವ್ರು ಏನಾದರೂ ಹೇಳಿದ್ರೆ ನಾನು ಒಪ್ಕೋಬೋದು ಸರ್. ನಾನೇನಾದರೂ ಅವ್ರ ಹತ್ರ ದುಡ್ಡು ತೊಗೊಂಡಿದ್ದೀನಿ ಅಥವಾ ಏನೇ ಮಾಡಿದ್ದೀನಿ ಅಂದರೆ ನಾನು ಒಪ್ಕೋಬೋದು ಸರ್. ನನಗೂ ಅದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಯಾಕೆ ಕೊಡ್ತಿದ್ದಾರೋ ನಮಗೇನು ಗೊತ್ತು ಸರ್. ಸಂಬಂಧ ಇದ್ದಿದ್ರೆ ಈಗೇನು ನೀವು ಕಳೆದ ವಿಡಿಯೋಗಳೆಲ್ಲ ನೋಡಿದ್ರೆ ಡಿಸೆಂಬರ್ 27ನೇ ತಾರೀಕಿಂದ ಏನು ಇವೆಲ್ಲ ಅಟೆಂಪ್ಟ್ ನಡೀತಾ ಇದೆ, ಇದಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಸರ್. ಕಳೆದ ದಿನಗಳಲ್ಲಿ ಏನು ನನ್ನ ಬಗ್ಗೆ ಪ್ರಚಾರ ಬರ್ತಾ ಇದೆ, ನನ್ನ ಫೋಟೋನ ಹಾಕಿ ಶ್ರೀಕಾಂತ್ ಅಂತ ಟ್ರೋಲ್ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ನನ್ನ ಹೆಸರು ಶ್ರೀಕಾಂತ್ ಅಲ್ಲ, ಕಾಂತರಾಜು ಅಂತೇಳಿ. ಆಮೇಲೆ ನಾನು ಯಾವುದೇ ಪಾರ್ಟಿ ಆಫೀಸಲ್ಲಿ ವರ್ಕ್ ಮಾಡಿಲ್ಲ, ಬಿ ಜೆ ಪಿಯ ಪಾರ್ಟಿ ಆಫೀಸಲ್ಲಿ ನಾನು ಇಂದೂ ಕೂಡ ಕೆಲಸ ಮಾಡಿಲ್ಲ. ಯಾರೋ ಒಬ್ಬ ಆತ ಬಂದು ನನ್ನನ್ನು ಪರಿಚಯ ಮಾಡಿ. ಎಸ್, ಈತನೇ ಇದೀಗ ಪೊಲೀಸ್ ಅರೆಸ್ಟ್ ಮಾಡಿರುವಂತಹ ಶ್ರೀಕಾಂತ್. ಅರೆಸ್ಟ್ ಆಗೋದಕ್ಕೆ ಮುಂಚೆ ಈತ ಕೊಟ್ಟಂತ ಸಮಜಾಯಿಷಿ ಇದು, ನಾನು ಶ್ರೀಕಾಂತ್ ಅಲ್ವೇ ಅಲ್ಲ, ನನ್ನ ಹೆಸರು ಕಾಂತರಾಜ್, ನನ್ನ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಇಲ್ಲದೇ ಇದ್ದ ಮೇಲೆ ಪೊಲೀಸರು ಸುಮ್ಮನೆ ಅರೆಸ್ಟ್ ಮಾಡ್ತಾರ? ಪೊಲೀಸರಿಗೆ ಏನೋ ಅಂಥದ್ದೊಂದು ಸುಳಿವು ಸಿಕ್ಕಿರುತ್ತೆ, ಅದಕ್ಕಾಗಿ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಈ ವಿಚಾರವಾಗಿ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದತ್ತರಾಜ್, ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದತ್ತರಾಜ್ ನಮ್ಮ ಟಿವಿ ಫೈವ್ ಜೊತೆ ಮಾತನಾಡಿದಂಥ ಸಂದರ್ಭದಲ್ಲಿ ನಾನು ಶ್ರೀಕಾಂತ್ ಅಲ್ವೇ ಅಲ್ಲ ಅಂತ ಈತ ಹೇಳ್ತಾ ಇದ್ದಾನೆ, ಪೊಲೀಸರು ಈತನನ್ನು ಅರೆಸ್ಟ್ ಮಾಡಿರೋದು ನೋಡಿದ್ರೆ ಏನೋ ಸುಳಿವು ಸಿಕ್ಕಿರುತ್ತೆ, ಯಾವ ರೀತಿ ಈತನ ಇನ್ವಾಲ್ವ್ಮೆಂಟ್ ಈ ಕೇಸ್ನಲ್ಲಿತ್ತು? ಅಂಕಿತಾ, ಪಿ ಎಸ್ ಐ ಕ್ವಶನ್ ಪೇಪರ್ ಏನು ಪ್ರಶ್ನೆ ಪತ್ರಿಕೆ ಏನು ಲೀಕ್ ಆಗಿತ್ತು, ಆ ಸಂಬಂಧಪಟ್ಟ ಹಾಗೆ ಪ್ರಮುಖ ಆರೋಪಿಯೊಬ್ಬ ಇದೀಗ ಬಂಧನವಾಗಿದ್ದಾನೆ. ಅವನ ಹೆಸರು ಬಂದು ಶ್ರೀಕಾಂತ ಅಂಥೇಳಿ, ಶ್ರೀಕಾಂತ್ ಅಲಿಯಾಸ್ ಕಾಂತರಾಜು. ಈತ ತುಮಕೂರಿನ ನೊಣವಿನ ಕೆರೆಯವನಾಗಿದ್ದು ಈ ಹಿಂದೆ ಕಳೆದ ಹಲವು ದಿನಗಳಿಂದನೂ ಕೂಡ ಈತ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದ. ಆದರೆ ಈತನನ್ನು ಹುಡುಕಾಟವನ್ನು ಕೂಡ ಸಿ ಸಿ ಬಿ ಮಾಡ್ತಾನೆ ಇತ್ತು. 4-5 ತಂಡಗಳನ್ನು ಮಾಡಿಕೊಂಡು ನೊಣವಿನ ಕೆರೆ, ತುಮಕೂರು, ಹಾಸನ, ಸಕಲೇಶ್ಪುರ ಈ ಭಾಗದಲ್ಲಿ ಹುಡುಕಾಟವನ್ನು ಮಾಡುತ್ತೆ. ಆದರೆ ಈತ ಮೊಬೈಲನ್ನು ಕೂಡ ಯೂಸ್ ಮಾಡದೇನೆ ತನ್ನ ಒಂದು ಏನು ಇರುವಿಕೆಯನ್ನು ಬೇರೆ ಕಡೆ ತೋರಿಸ್ಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದ. ಈ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ಅಂದರೆ ಸರಿಯಾದ ರೀತಿಯ ಮಾಹಿತಿಯನ್ನು ಪಡೆದಂತಹ ಸಿ ಸಿ ಬಿ ಪೊಲೀಸರು ಇದೀಗ ಶ್ರೀಕಾಂತನನ್ನು ಬಂಧಿಸಿದ್ದಾರೆ. ಶ್ರೀಕಾಂತ ಹಲವು ಪ್ರಕರಣಗಳಲ್ಲೂ ಕೂಡ ಈತ ಭಾಗಿಯಾಗಿದ್ದಾನೆ. ಆದರೆ ಯಾವುದೇ ರೀತಿಯ ಆರೋಪಿ ಸ್ಥಾನವನ್ನು ಈ ತನಕ ಕೂಡ ಹೊತ್ಕೊಂಡಿರಲಿಲ್ಲ. ಯಾಕಂತ ಹೇಳಿದ್ರೆ ಕಳೆದ 2018 ಜನವರಿಯಿಂದ ಹಿಡಿದು ಈ ಜನವರಿವರೆಗೂ ಕೂಡ 9-10 ಎಕ್ಸಾಮ್ಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೆದಿದ್ದಾವೆ. ಅದರಲ್ಲಿ ಬಿ ಎಂ ಟಿ ಸಿಯ ಮೆಕ್ಯಾನಿಕ್ ವಿಭಾಗ ಇರ್ಬೋದು, ಅದೇ ರೀತಿಯಾಗಿ ಬಿ ಎಂ ಟಿ ಸಿ ಕಂಡಕ್ಟರ್ ಇರ್ಬೋದು, ಡ್ರೈವರ್ ಇರ್ಬೋದು, ಅದೇ ರೀತಿಯಾಗಿ ಪಿ ಎಸ್ ಐ ವೈರ್ಲೆಸ್, ಆರ್ ಎಸ್ ಐ ಮತ್ತು ಪಿ ಎಸ್ ಐ ಈ ಪ್ರಕರಣಕ್ಕೆ ಈ ಒಂದು
ಪ್ರಶ್ನೆ ಪತ್ರಿಕೆಯ ಸೋರಿಕೆಯಲ್ಲೂ ಕೂಡ ಈತನ ಒಂದು ಶಾಮೀಲತ್ವ ಇತ್ತು. ಆದರೆ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆ ಹಾಕೋದ್ರಲ್ಲಿ CCB ಪೊಲೀಸರು ಎಲ್ಲೋ ಒಂದು ಕಡೆ ಎಡವಿದ್ರು. ಆದರೆ ಬಸವರಾಜನ ಬಂಧನದ ನಂತರದಲ್ಲಿ ಬಸವರಾಜ ನಿಜವಾಗ್ಲೂ ಕೂಡ ಎಲ್ಲ ರೀತಿಯ ಮಾಹಿತಿಯನ್ನು ಕೂಡ ಈಗಾಗಲೇ CCB ಪೊಲೀಸ್ನವರಿಗೆ ನೀಡಿದ್ದಾನೆ. ಶ್ರೀಕಾಂತ್ನೇ ನೇರವಾಗಿ ಕ್ವಶನ್ ಪೇಪರನ್ನು ನೀಡುವಂತಹ ಆಸಾಮಿಯಾಗಿದ್ದು 9-10 ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿದ್ದಾವೆ, ಅದು ಎಲ್ಲ ಪರೀಕ್ಷೆಗಳನ್ನು ಕೂಡ ಏನು ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ತನಗೆ ನೀಡಿರೋದಾಗಿಯೂ ಕೂಡ ಹೇಳಿರ್ತಾನೆ. ಆದರೆ ಈತನನ್ನು ಈಗ ವಿಚಾರಣೆ ಮಾಡಿದಾಗ ಶ್ರೀಕಾಂತನಿಗೆ ಎಲ್ಲಿಂದ ಈ ಒಂದು ಕ್ವಶನ್ ಪೇಪರ್ ಬರ್ತಾ ಇತ್ತು, ಈಶಪ್ಪ ನೀಡ್ತಾ ಇದ್ನ ಅಥವಾ ಬೇರೆ ಯಾರು ನೀಡ್ತಾ ಇದ್ದಾರೆ ಅನ್ನೋ ವಿಚಾರವನ್ನು ಈಗಾಗಲೇ CCB ಅವರು ತನಿಖೆ ನಡೆಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಆರೋಪಿಗಳು ಹೊರಬೀಳುವಂತಹ ಸಾಧ್ಯತೆ ಇದಾವೆ, ಮತ್ತೆ ಇನ್ನಷ್ಟು ಬಂಧನವಾಗುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಅಂಕಿತ, ಓಕೆ, ಧನ್ಯವಾದ ದತ್ತರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಪತ್ರಕ್ಕೆ ಅವ್ರ ಹಿಸ್ಟ್ರಿ ಬಗ್ಗೆನೂ ನನಗೆ ಗೊತ್ತಿಲ್ಲ, ಅವರೇನೆಲ್ಲ ಮಾಡಿದ್ದಾರೆ ಅದ್ರ ಹಿಸ್ಟ್ರಿ ಬಗ್ಗೆನೂ ನನಗೆ ಗೊತ್ತಿಲ್ಲ. ಮೋರೆವರ್ ಅವರೂ ಕೂಡ ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ಕೇಳಿದ್ರು ಕೂಡ ಅವ್ರಿಗೂ ನಾನು ಕೂಡ ಅವ್ರಿಗೂ ಕೂಡ ಬೈದಿದ್ವಿ ವಿಚಾರ, ಬಿಕಾಸ್ ಆಫ್ ಅವ್ರು ಏನು ಮಾಡಿದಾರೋ ನಮಗೆ ಗೊತ್ತಿಲ್ಲ. ಯಾರು ನಂದಂತೂ ಇದರಲ್ಲಿ ಯಾವುದೇ ರೀತಿ ಇನ್ವಾಲ್ವ್ಮೆಂಟು ಇಲ್ಲ, ಯಾಕೆಂದರೆ ಕಳೆದ ಇಷ್ಟು ದಿನದಲ್ಲಿ ನೋಡಿದ್ದೀರಾ ಇನ್ವಾಲ್ವ್ಮೆಂಟ್ ಇದ್ದಿದ್ರೆ ಯಾಕೆ ಸರ್ ನಮ್ಮನ್ನು ಸುಮ್ಮನೆ ಬಿಡ್ತಾರೆ?